Hello students, welcome back to my class. Now we shall see session number 24 from the subject Fundamentals of Marketing. So even the session alli now note iruvanta topic brand name and brand trademark. Brand name matte trademark eno matte adara vandu difference ana we will see in this session. So let us begin the session now. Brand name matte ट्रेडमार्क ब्रांड नेम अंतंद्रे इट इज अ नेम आइडेंटिफाइज अ स्पेसिफिक प्रोडक्ट और अ नेम ऑफ अ कंपनी द ब्रांड नेम इज नॉट अ लीगल नेम इट्स जस्ट अ नेम सेलेक्टेड बाय द कंपनी फॉर वन ऑफ देयर प्रोडक्ट्स सो एनु अंतंद्रे लाइक फॉर एग्जांपल होंडा ओके In Honda itself, we have Splendor, adu idu anta variants idave alla. So they are called brand name. Honda is a name. In that different variants, Honda alde, even Maruti Suzuki also has Swift ide, Alto ide, Baleno ide, so many varieties of Maruti cars are there, right? So they are called brand name. Adi yello registered irala, and another manufacturer or another seller can take their permission and do their use that name for their product. So this is called a brand name. Okay, brand name antandre adu ondu hesaru company nirdishta utpanna athwa hesaranu gurutisuttade so company product anna identify madlikke ondu hesaranna kottirtare that is called brand name trademark antandre adu kuda ondu name athwa slogan irbodu music ondu short music irbodu like for example airtel the music enide tata docomo music enide they are all trademark itself because that is a ಅವ್ರಿಗೆ ಅಷ್ಟೇ ಅದು ಯೂಸ್ ಮಾಡ್ಲಿಕ್ಕೆ ಪರ್ಮಿಷನ್ ಇದೆ ಆ ಇದು ಯೂಸ್ ಮಾಡ್ಲಿಕ್ಕೆ ದೇ ಹ್ಯಾವ್ ಟು ಪೇ ದಮ್ ಮನಿ ಅಂಡ್ ದೆನ್ ಯೂಸ್ ದಟ್ ಸೌಂಡ್ ಓಕೆ ದಟ್ ಮ್ಯೂಸಿಕ್ ಅದು ಒಂದು ಸ್ಲೋಗನ್ ಇರ್ಬೋದು ಅಥವಾ ಒಂದು ಏನು ಒಂದ್ ಡಿಸೈನ್ ಒಂದ್ ಲೋಗೋ ಸೊ ಎನಿಥಿಂಗ್ ಇಟ್ ಕ್ಯಾನ್ ಬಿ ವಿಚ್ ಇಸ್ ರಿಜಿಸ್ಟರ್ಡ್ ಇಟ್ ಈಸ್ ಕಾಲ್ಡ್ ಟ್ರೇಡ್ ಮಾರ್ಕ್ ಬ್ರ್ಯಾಂಡ್ ನೇಮಿಗೆ ಜಸ್ಟ್ ಒಂದು ಹೆಸರು ಇರುತ್ತೆ ಯಾವುದೇ ತರ ರಿಜಿಸ್ಟ್ರೇಷನ್ ಇರಲ್ಲ ಒಂದು ಲೀಗಲ್ ಸಪೋರ್ಟ್ ಇರಲ್ಲ ಬ್ರ್ಯಾಂಡ್ ನೇಮಿಗೆ ಬಟ್ ಟ್ರೇಡ್ ಮಾರ್ಕ್ ಏನಿದೆ ಸಿ ಫಾರ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಏನ್ ನೋಡಿ ಗೂಗಲ್ ಅಂತಿದೆ ಗೂಗಲ್ ಇಲ್ಲಿ ಟ್ರೇಡ್ ಮಾರ್ಕ್ ರಿಜಿಸ್ಟರ್ಡ್ ಇದ್ದಲ್ಲಿ TM ಅಂತ ಬರ್ದಿರ್ತಾರೆ ನೋಡಿ ಇಫ್ ಯು ಅಬ್ಸರ್ವ್ ಯಾವುದೇ ಒಂದು ಬ್ರ್ಯಾಂಡ್ ಇದನ್ನ ತಗೊಳ್ಳಿ ಅದರಲ್ಲಿ ಆ ಹೆಸರು ಮೇಲ್ಗಡೆ TM ಅಂತಿದ್ರೆ ಇಟ್ ಮೀನ್ಸ್ ಟ್ರೇಡ್ ಮಾರ್ಕ್ ಇಲ್ಲಿ ಕಾಣುತ್ತೆ ಐ ಹೋಪ್ ಯು ಕ್ಯಾನ್ ಸಿ ಹಿಯರ್ ಓಕೆ TM ಅಂತ ಇರತ್ತೆ ಸೊ ದಟ್ ಈಸ್ ಕಾಲ್ಡ್ ಟ್ರೇಡ್ ಮಾರ್ಕ್ ಈ ಬ್ರ್ಯಾಂಡ್ ನೇಮ್ ಕೂಡ ಸಮ್ ಟೈಮ್ಸ್ ಇಟ್ ವಿಲ್ ಬಿ ರಿಜಿಸ್ಟರ್ಡ್ ಬಟ್ ಯೂಶಲಿ ಇಟ್ ಇಸ್ ನಾಟ್ ರಿಜಿಸ್ಟರ್ಡ್ ಹಂಗಿದಾಗ R ಅಂತ ಬರುತ್ತೆ ಒಂದು R ಅಂಡ್ ಒಂದ್ ಜೀರೋ ಒಂದು ಜೀರೋ ಒಳಗಡೆ ಆರ್ ಅಂತ ಬರುತ್ತೆ ದಟ್ ಈಸ್ ಇಟ್ ಈಸ್ ಅ ರಿಜಿಸ್ಟರ್ಡ್ ಒಂದು ಸೈನ್ ಇರ್ಬೋದು ಒಂದು ಲೋಗೋ ಇರ್ಬೋದು ಬಟ್ ಟ್ರೇಡ್ ಮಾರ್ಕ್ ಅಂತಂದ್ರೆ ಇಟ್ ಈಸ್ 100% ಗ್ಯಾರಂಟೀಡ್ ಅಂಡ್ ಇಟ್ ಈಸ್ 100% ರಿಜಿಸ್ಟರ್ಡ್ ಅಂಡ್ ಇಟ್ ಹ್ಯಾಸ್ ದಿ ಸಪೋರ್ಟ್ ಆರ್ ದಿ ಪ್ರೊಟೆಕ್ಷನ್ ಫ್ರಮ್ ಲೀಗಲ್ ಸೈಡ್ ಓಕೆ ಸೊ ಟ್ರೇಡ್ ಮಾರ್ಕ್ ಇಸ್ ಅ ರಿಜಿಸ್ಟರ್ಡ್ ಬ್ರ್ಯಾಂಡ್ ಆರ್ ಟ್ರೇಡ್ ನೇಮ್ ಇಟ್ ಕ್ಯಾನ್ ಇನ್ಕ್ಲೂಡ್ ಎನಿ ಕಾಂಬಿನೇಷನ್ ಆಫ್ ಅ ನೇಮ್ ಸ್ಲೋಗನ್ ಲೋಗೋ ಸೌಂಡ್ ಆರ್ ಕಲರ್ಸ್ ದಟ್ ಐಡೆಂಟಿಫೈ ದ ಕಂಪನಿ ಆರ್ ಇಟ್ಸ್ ಪ್ರೊಡಕ್ಟ್ ಆರ್ ಸರ್ವಿಸ್ ಸೊ ಯೂಶಲಿ ಏನ್ ಮಾಡ್ತಾರೆ ಇದು ಒಂದು ಇಡೀ ಕಂಪ್ನಿಗೇನೆ ಅದು ರಿಜಿಸ್ಟ್ರೇಷನ್ ಮಾಡಿರ್ತಾರೆ ಆ ಇಡೀ ಕಂಪ್ನಿ ಹೆಸರೇ ಟ್ರೇಡ್ ಮಾರ್ಕ್ ಅಂತ ಹಾಕಿ TM ಅಂತ ರಿಜಿಸ್ಟರ್ ಮಾಡಿರ್ತಾರೆ ಬ್ರ್ಯಾಂಡ್ ನೇಮ್ ಆ ತರ ಅಲ್ಲ ಆ ಇಡೀ ಕಂಪ್ನಿ ಬ್ರ್ಯಾಂಡ್ ನೇಮ್ ಅಂತ ಮಾಡಲ್ಲ ಅವರು ಅವರ ಒಂದೊಂದು ಪ್ರೊಡಕ್ಟ್ ಗೆ ಒಂದು ನೇಮ್ ಅನ್ನ ಕೊಟ್ಟಿರ್ತಾರೆ ದಟ್ ಈಸ್ ಕಾಲ್ಡ್ ಬ್ರ್ಯಾಂಡ್ ನೇಮ್ ನೌ ಲೆಟ್ ಅಸ್ ಸಿ ದಿ ಡಿಫ್ರೆನ್ಸ್ ಬಿಟ್ವೀನ್ ಬ್ರ್ಯಾಂಡ್ ನೇಮ್ ಮತ್ತೆ ಟ್ರೇಡ್ ಮಾರ್ಕ್ ಫಸ್ಟ್ ಡಿಫ್ರೆನ್ಸ್ ಏನ್ರಿ ಬ್ರ್ಯಾಂಡ್ ನೇಮ್ ದಟ್ ರಿಲೇಟ್ಸ್ ಟು ದ ಪ್ರೊಡಕ್ಟ್ ಅಂಡ್ ಸರ್ವಿಸ್ ಆಫರ್ಡ್ ಬೈ ಅ ಕಂಪನಿ ಸೊ ಒಂದು ಪ್ರೊಡಕ್ಟ್ ಅಥವಾ ಒಂದು ಸರ್ವಿಸ್ ಗಷ್ಟೇ ಸೀಮಿತವಾದಂತ ಒಂದು ಹೆಸರೇ ಬ್ರ್ಯಾಂಡ್ ನೇಮ್
ಇಲ್ಲಿ ಟ್ರೇಡ್ ಮಾರ್ಕ್ ಅಂತಂದ್ರೆ ಇಟ್ ಈಸ್ ಅ ರಿಜಿಸ್ಟರ್ಡ್ ಟ್ರೇಡ್ ಆರ್ ಬ್ರ್ಯಾಂಡ್ ನೇಮ್ ಲೋಗೋ ಕಲರ್ ಸೌಂಡ್ ಆರ್ ಸ್ಲೋಗನ್ ದಟ್ ಐಡೆಂಟಿಫೈಸ್ ಅ ಕಂಪನಿ ಟು ಇಟ್ಸ್ ಸರ್ವಿಸ್ ಆರ್ ಪ್ರೊಡಕ್ಟ್ ಒಂದು ಇಡೀ ಕಂಪನಿನೇ ಐಡೆಂಟಿಫೈ ಮಾಡುವಂತ ಒಂದು ರಿಜಿಸ್ಟರ್ಡ್ ನೇಮ್ ಇರಬಹುದು ಇಲ್ಲಿನೂ ಕೂಡ ನೇಮೇ ಬಟ್ ಇಲ್ಲಿ ರಿಜಿಸ್ಟರ್ಡ್ ಇರುತ್ತೆ ಅಲ್ಲಿ ಅನ್ರಿಜಿಸ್ಟರ್ಡ್ ಇರುತ್ತೆ ಓಕೆ ನಾಟ್ ರಿಜಿಸ್ಟರ್ಡ್ ದೆನ್ ನೆಕ್ಸ್ಟ್ ಈಸ್ ನೆಕ್ಸ್ಟ್ ಡಿಫ್ರೆನ್ಸ್ ಇಸ್ ಬ್ರ್ಯಾಂಡ್ ನೇಮ್ ನಾಟ್ ಆಲ್ ಬ್ರ್ಯಾಂಡ್ಸ್ ಆರ್ ಟ್ರೇಡ್ ಮಾರ್ಕ್ ಅಲ್ವಾ ಸೊ ಬ್ರ್ಯಾಂಡ್ ನೇಮ್ ಇರುತ್ತೆ ಅದು ರಿಜಿಸ್ಟರ್ ಮಾಡಿದ್ರೆ ಅದು ಕನ್ವರ್ಟ್ ಆಗ್ಬಿಡುತ್ತೆ ಇಟ್ ಗೆಟ್ಸ್ ಕನ್ವರ್ಟೆಡ್ ಟು ಟ್ರೇಡ್ ಮಾರ್ಕ್ ಓಕೆ ಸೊ ಈ ಎಲ್ಲಾ ಬ್ರ್ಯಾಂಡ್ ನೇಮ್ ಟ್ರೇಡ್ ಮಾರ್ಕ್ ಆಗಲ್ಲ ರೈಟ್ ಇಫ್ ಇಟ್ ಇಸ್ ರಿಜಿಸ್ಟರ್ಡ್ ಓನ್ಲಿ ಇಟ್ ವಿಲ್ ಬಿಕಮ್ ಟ್ರೇಡ್ ಮಾರ್ಕ್ ಆದ್ರೆ ಆಲ್ ಟ್ರೇಡ್ ಮಾರ್ಕ್ಸ್ ಆರ್ ಬ್ರ್ಯಾಂಡ್ಸ್ ರೈಟ್ Understand? So any brand name or logo or whatever it is, if it is registered, then it is a trademark. So all the trademarks are brands. Then brand registration is not compulsory. Agle helide maadabodu maadilekilla most of the time it will be done. Once it is marked, they will make it that get transferred converted to trademark. So registration compulsory illa. Illi registration is compulsory. Then objective of brand name is to help the identification of product and provide it difference and speciality so ಏನ್ ಉದ್ದೇಶ ಬ್ರ್ಯಾಂಡ್ ನೇಮ್ ಎದಕ್ ಕೊಡ್ಬೇಕು ಅಂತಂದ್ರೆ ಅವರ ಒಂದು ಈಗ ಎಲ್ಲಾ ಮಾರುತಿ ಕಾರ್ನ ಎಕ್ಸಾಂಪಲ್ ಎತ್ಕೊಳ್ಳಿ ಈಗ ಆಲ್ಟೋ ಅಂತ ಹೆಸರಿಟ್ಟಿಲ್ಲ ಸ್ವಿಫ್ಟ್ ಅಂತ ಹೆಸರಿಟ್ಟಿಲ್ಲ ಬಲೋನೋ ಅಂತ ಹೆಸರಿಟ್ಟಿಲ್ಲ ವೆನ್ಯೂ ಅಂತ ಹೆಸರಿಟ್ಟಿಲ್ಲ ಅಂತಂದ್ರೆ ಆ ಮಾರುತಿ ಕಾರ್ ಅಂತಂದು ಒಂದು ಕಾಮನ್ ಆಗಿ ಕಾರ್ ಹೆಸರು ಮಾರುತಿ ಕಾರ್ಸ್ ಅಂತ ಇಟ್ಬಿಟ್ರೆ ನಮ್ ಡಿಫ್ರೆನ್ಸ್ ಗೊತ್ತಾಗತ್ತಾ ನಮ್ಗೆ ಅದರ ಯೂಸ್ ಅದರ ಒಂದು ಸ್ಪೆಸಿಫಿಕೇಶನ್ ನಮ್ಗೆ ಗೊತ್ತಾಗಲ್ಲ ಎಲ್ಲಾ ಕಾರ್ಸ್ ಒಂದೇ ಒಂದ್ ಸೈಜ್ ಅಲ್ಲಿ ಏನೋ ಚೇಂಜಸ್ ಅಷ್ಟೇ ಇದೆ ಅಂತ ನಮ್ಗೆ ಅನ್ಸುತ್ತೆ ಸೊ ಅದ್ರ ಸಲುವಾಗಿ ಅವ್ರು ಏನ್ ಮಾಡ್ತಾರೆ ಒಂದಷ್ಟು ಅವರ ಪ್ರಾಡಕ್ಟ್ಸ್ ಗೆ ನೇಮ್ಸ್ ಅನ್ನ ಚೇಂಜ್ ಮಾಡಿಕೊಂಡು ಸೊ ದಟ್ ಕಸ್ಟಮರ್ಸ್ ಕ್ಯಾನ್ ಈಸಿಲಿ ಐಡೆಂಟಿಫೈ ದ ಪ್ರಾಡಕ್ಟ್ ಅದಕ್ಕೆ ಆ ಒಂದು ಉದ್ದೇಶಕ್ಕೆ ಬ್ರ್ಯಾಂಡ್ ನೇಮ್ ಅಂತ ಹಾಕಿರ್ತಾರೆ ಆದ್ರೆ ಟ್ರೇಡ್ ಮಾರ್ಕ್ ನ ಆಬ್ಜೆಕ್ಟಿವ್ ಇಸ್ ಟು ಸ್ಟಾಪ್ ಪ್ರಾಡಕ್ಟ್ಸ್ ಡ್ಯೂಪ್ಲಿಕೇಶನ್ ಆರ್ ಕಾಪಿ ನೋಡಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಟ್ರೇಡ್ ಮಾರ್ಕ್ ಈಗ ಬ್ರ್ಯಾಂಡ್ ನೇಮ್ ಅನ್ನ ರಿಜಿಸ್ಟರ್ ಮಾಡಿಕೊಂಡು ಟ್ರೇಡ್ ಮಾರ್ಕ್ ಆಗಿ ಕನ್ವರ್ಟ್ ಮಾಡೋದು ಅದಕ್ಕೆ ಬಿಕಾಸ್ ನೋ ಒನ್ ಶುಡ್ ಡೂಪ್ಲಿಕೇಟ್ ದಟ್ ಪ್ರಾಡಕ್ಟ್ ಅದೇ ತರ ಪ್ರಾಡಕ್ಟ್ ಡೂಪ್ಲಿಕೇಸಿ ಮಾಡಬಾರ್ದು ಡ್ಯೂಪ್ಲಿಕೇಟ್ ಮಾಡಬಾರ್ದು ನಕಲೀಕರಣ ಮಾಡಬಾರ್ದು ನಕಲವನ್ನ ಕ್ರಿಯೇಟ್ ಮಾಡಬಾರ್ದು ಅಂತ ಹೇಳಿ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ಬ್ರ್ಯಾಂಡ್ ನೇಮ್ ಅನ್ನ ರಿಜಿಸ್ಟರ್ ಮಾಡಿಕೊಂಡು ಟ್ರೇಡ್ ಮಾರ್ಕ್ ಆಗಿ ಯೂಸ್ ಮಾಡೋದು ಸೊ ಇಟ್ ವಿಲ್ ಗಿವ್ ಅ ಏನೋ ಲೀಗಲ್ ಪವರ್ ಫಾರ್ ದ ಕಂಪನಿ ದೆನ್ ಬ್ರ್ಯಾಂಡ್ ಕ್ಯಾನ್ ಬಿ ಯೂಸ್ಡ್ ಬೈ ಡಿಫ್ರೆಂಟ್ ಪ್ರೊಡ್ಯೂಸರ್ಸ್ ಅಂಡ್ ಸೆಲ್ಲರ್ಸ್ ಆಗ್ಲೇ ಹೇಳಿದೆ ರಿಜಿಸ್ಟರ್ಡ್ ಇರಲ್ಲ ಅವ್ರದ ಒಂದು ಸಿಂಪಲ್ ಪರ್ಮಿಷನ್ ಇದ್ರೆ ಸಾಕು ಎನಿ ಒನ್ ಕ್ಯಾನ್ ಯೂಸ್ ದಟ್ ನೇಮ್ ಬಟ್ ಟ್ರೇಡ್ ಮಾರ್ಕ್ ಕ್ಯಾನ್ ನಾಟ್ ಬಿ ಯೂಸ್ಡ್ ಬಟ್ ಇಟ್ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ಬೈ ದ ಪ್ರೊಡ್ಯೂಸರ್ ಹೂ ಹ್ಯಾಸ್ ಗಾಟ್ ಇಟ್ ರಿಜಿಸ್ಟರ್ಡ್ ಯಾರ ಹತ್ರ ಆ ರಿಜಿಸ್ಟ್ರೇಷನ್ ಮಾಡಿರುವಂತ ಇದಿದೆ ಪವರ್ ಇದೆ ಅವರಷ್ಟೇ ಆ ಒಂದು ಟ್ರೇಡ್ ಮಾರ್ಕ್ ಅನ್ನ ಯೂಸ್ ಮಾಡುವ ಹಕ್ಕಿದೆ ಸೊ ನೋ ಒನ್ ಕ್ಯಾನ್ ಯೂಸ್ ಇಟ್ ಅದರ್ ದನ್ ದಿ producer who has registered that trademark. Then last is brand provides identity to a product or service. ಅದೊಂದು ಐಡೆಂಟಿಟಿ ಕೊಡತ್ತೆ ಅದೊಂದು ಏನೋ ಸಪರೇಟ್ ಆಗಿ ಐಡೆಂಟಿಫೈ ಮಾಡುವಂತ ಒಂದು ಕೆಪಾಸಿಟಿ ಬರುತ್ತೆ ವಿತ್ ದ ಯೂಸ್ ಆಫ್ ಬ್ರ್ಯಾಂಡ್ ನೇಮ್ ಆದ್ರೆ ಟ್ರೇಡ್ ಮಾರ್ಕ್ ಪ್ರೊವೈಡ್ ಐಡೆಂಟಿಟಿ ಟು ಅ ಕಂಪನಿ ನೋಡಿ ಡಿಫ್ರೆನ್ಸ್ ಬ್ರ್ಯಾಂಡ್ ವಿಲ್ ಗಿವ್ ಐಡೆಂಟಿಟಿ ಟು ಪ್ರಾಡಕ್ಟ್ ಅಂಡ್ ಸರ್ವಿಸ್ ಆದ್ರೆ ಟ್ರೇಡ್ ಮಾರ್ಕ್ ವಿಲ್ ಗಿವ್ ಐಡೆಂಟಿಟಿ ಟು ದ ಫುಲ್ ಕಂಪನಿಗೆನೆ ಒಂದು ಐಡೆಂಟಿಟಿ ಕೊಡುವಂತ ಒಂದು ಒಂದು ಕೆಪಾಸಿಟಿ ಟ್ರೇಡ್ ಮಾರ್ಕ್ ಇದೆ ಜಸ್ಟ್ ಒಂದು ಆ ಕಂಪನಿ ಒಂದು ಪ್ರಾಡಕ್ಟ್ ಅಥವಾ ಒಂದು ಸರ್ವಿಸ್ಗೆ ಐಡೆಂಟಿಟಿ ಕೊಡೋದೆ ಬ್ರ್ಯಾಂಡ್ ಓಕೆ ಸೊ ದಿಸ್ ಇಸ್ the difference between brand and trademark. Now we will see the advantages of trademark registration. Agle helide registration maadbeku anta yak maadbeku antandre ondu trademark aagi convert maadlikke ondu legal support athwa ondu legal nerav siglikke navu adanna trademark anta registration maadirthivi but there are other advantages also
ಸೊ ಫಸ್ಟ್ ಇಸ್ ಎಕ್ಸ್ಕ್ಲೂಸಿವ್ ರೈಟ್, ವಿಶೇಷ ಹಕ್ಕು ಏನು ಅಂತಂದ್ರೆ, ದ ಓನರ್ ಆಫ್ ದ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್ ಎಂಜಾಯ್ಸ್ ಎಕ್ಸ್ಕ್ಲೂಸಿವ್ ರೈಟ್ ಓವರ್ ದ ಟ್ರೇಡ್ ಮಾರ್ಕ್ ಅಲ್ವಾ. ಬೇರೆ ಯಾರು ಆ ಟ್ರೇಡ್ ಮಾರ್ಕ್ ಅನ್ನ ಯೂಸ್ ಮಾಡಕ್ ಬರಲ್ಲ. ಸೊ ಯಾರ ನೇಮ್ ಅಲ್ಲಿ ಅದು ರಿಜಿಸ್ಟರ್ ಆಗಿರತ್ತೆ ಆ ವ್ಯಕ್ತಿ ಅಥವಾ ಆ ಕಂಪ್ನಿ ಅಷ್ಟೇ ಆ ಒಂದು ಇದನ್ನ ಯೂಸ್ ಮಾಡಬಹುದು. ಅದೇನೇ ಇರ್ಬೋದು, ಹೆಸರು ಇರ್ಬೋದು, ಲೋಗೋ ಇರ್ಬೋದು, ಒಂದು ಸೈನ್ ಇರ್ಬೋದು, ಒಂದು ಮ್ಯೂಸಿಕ್ ಟ್ಯಾಗ್. ಈಗ ಎಷ್ಟೋ ಮ್ಯೂಸಿಕಲ್ ಮ್ಯೂಸಿಕ್ ಡೈರೆಕ್ಟರ್ಸ್ ಅವ್ರದ್ದು ಒಂದು ಟ್ರೇಡ್ ಮಾರ್ಕ್ ಒಂದು ಮ್ಯೂಸಿಕ್ ಇರುತ್ತೆ, ದೇ ವಿಲ್ ರಿಜಿಸ್ಟರ್ ಇನ್ ದೇರ್ ನೇಮ್ ಅಥವಾ ಆರ್ ಸಮ್ ಲೋಗೋ ಆರ್ ಸಮ್ ಡಿಸೈನ್ಸ್. ಓಕೆ, ಸೊ ದಟ್ ಈಸ್ ದ ಓನರ್ ಕ್ಯಾನ್ ಯೂಸ್ ದ ಸೇಮ್ ಫಾರ್ ಆಲ್ ದ ಪ್ರೊಡಕ್ಟ್ಸ್ ಫಾಲಿಂಗ್ ಅಂಡರ್ ದ ಕ್ಲಾಸಸ್ ಆಫ್ ಲೈಟ್. ಸೊ ಅವನು ಆ ಒಂದು ಕಂಪ್ನಿಗೆ ರಿಜಿಸ್ಟ್ರೇಷನ್ ಟ್ರೇಡ್ ಮಾರ್ಕ್ ಸಿಕ್ಕರೆ ದೇ ಕ್ಯಾನ್ ಯೂಸ್ ದ ಟ್ರೇಡ್ ಮಾರ್ಕ್ ಫಾರ್ ಎನಿ ಆಫ್ ದೇರ್ ಪ್ರೊಡಕ್ಟ್. ಬಿಲ್ಡ್ಸ್ ಟ್ರಸ್ಟ್ ಅಂಡ್ ಗುಡ್ ವಿಲ್, ವಿಶ್ವಾಸ ಮತ್ತು ಸದ್ಭಾವನೆಯನ್ನು ನಿರ್ಮಿಸುತ್ತೆ. ದಟ್ ಈಸ್ ಇಟ್ ವಿಲ್ ಗಿವ್ ಗುಡ್ ವಿಲ್ ಅಂಡ್ ಒಳ್ಳೆ ಹೆಸರು ಕೂಡ ಆ ಕಂಪ್ನಿ ಗಳಿಸಬಹುದು. ದ ಕ್ವಾಲಿಟಿ ಆಫ್ ದ ಪ್ರೊಡಕ್ಟ್ ಅಂಡ್ ಸರ್ವಿಸ್ ಆರ್ ನೋನ್ ಬೈ ಎವ್ರಿ ಒನ್ ಥ್ರೂ ದ ಟ್ರೇಡ್ ಮಾರ್ಕ್ ವಿಚ್ ಎಸ್ಟಾಬ್ಲಿಷಸ್ ಟ್ರಸ್ಟ್ ಅಂಡ್ ಗುಡ್ ವಿಲ್ ಅಮಂಗ್ ದಿ ಕಸ್ಟಮರ್ಸ್ ಇನ್ ದ ಮಾರ್ಕೆಟಿಂಗ್. ಬೆಸ್ಟ್ ಎಕ್ಸಾಂಪಲ್ ಫಸ್ಟ್ ಅಲ್ಲಿ ನಾನು ಕೊಟ್ಟಿದ್ದೆ ಗೂಗಲ್ ಅಂತದ್ದು, ಇಟ್ಸ್ ಅ ಸರ್ಚ್ ಎಂಜಿನ್, ಅದು ಕೂಡ ಟ್ರೇಡ್ ಮಾರ್ಕ್ ಅಂತ ಇರತ್ತೆ, ಅದನ್ನ ತೋರಿಸಿದ್ದೀನಿ. ಸೊ ಆ ಟ್ರೇಡ್ ನೋಡಿ, ಈಗ ನಮ್ಗೆ ಏನಾದ್ರು ಸರ್ಚ್ ಮಾಡ್ಬೇಕು ಅಂತಂದ್ರೆ ಎಷ್ಟೋ ಬೇರೆ ಆಪ್ಷನ್ಸ್ ಇದೆ ಸರ್ಚ್ ಎಂಜಿನ್ಸ್ ಅದರ್ ದನ್ ಗೂಗಲ್, ಎಷ್ಟೋ ಇದೆ, ಬಿಂಗ್ ಇದೆ, ದೆನ್ ಯಾಹೂ ಇದೆ, ದೇರ್ ಆಲ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಟ್ಫಾರ್ಮ್ಸ್ ಆಫ್ ಇದು ಏನೋ ಸರ್ಚ್ ಇಂಜಿನ್ಸ್ ಇದಾವೆ. ಬಟ್ ನಮ್ ಬಾಯಲ್ಲಿ ಬರೋದು ನಮ್ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಅಲ್ಲಿ ನಾವು ಸರ್ಚ್ ಮಾಡಕ್ ಹೋದಾಗ ಇಮ್ಮಿಡಿಯೇಟ್ಲಿ ನಮ್ ನೆನಪಾಗೋದು ಅಥವಾ ನಾವು ಟ್ರಸ್ಟ್ ಮಾಡೋದು ಯಾವ್ದು, ಗೂಗಲ್. ರೈಟ್, ವೈ ದಟ್ ಹಸ್ ಕ್ರಿಯೇಟೆಡ್? ಬಿಕಾಸ್ ಆಫ್ ದಟ್ ಟ್ರೇಡ್ ನೇಮ್, ಆ ಒಂದು ಟ್ರೇಡ್ ಮಾರ್ಕ್ ಇಂದ ಅದು ಐಡೆಂಟಿಫೈ ಆಗಿದೆ. ಅದರಿಂದ ನಮ್ ಸರ್ಚ್ ಬಂದಾಗ ನಮ್ಗೆ ಏನ್ ಬೇಕು ಅದು ಅದೇ ಫಿಲ್ಟರ್ ಆಗಿ ಬರತ್ತೆ ಅಲ್ವಾ. ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ದಟ್, ಅದರಿಂದ ಏನಾಯ್ತು, ಗೂಗಲ್ ಕಂಪ್ನಿಗೆ ಒಂದು ಒಳ್ಳೆ ಹೆಸರು ಬರ್ತಾ ಇದೆ. ಇಟ್ ಈಸ್ ಗೆಟಿಂಗ್ ಅ ಗುಡ್ ಗುಡ್ ವಿಲ್ ಅಂಡ್ ಇಮೇಜ್ ಇನ್ ದ ಮಾರ್ಕೆಟ್. ಸೊ ಈ ತರ ಒಂದು ಟ್ರಸ್ಟ್ ಗುಡ್ ವಿಲ್ ಕೂಡ ಡೆವಲಪ್ ಮಾಡಬಹುದು ವಿತ್ ಅ ಗುಡ್ ಟ್ರೇಡ್ ಮಾರ್ಕ್. ಓಕೆ, ದೆನ್ ಡಿಫ್ರೆನ್ಶಿಯೇಟ್ಸ್ ಪ್ರಾಡಕ್ಟ್. ಆಗ್ಲೆ ಹೇಳಿದೆ, ಒಂದು ಕಾಂಪಿಟೇಟರ್ಸ್ ಪ್ರಾಡಕ್ಟ್ ಗಿಂತ ನಿಮ್ಮ ಕಂಪ್ನಿ ಪ್ರಾಡಕ್ಟ್ ಭಿನ್ನವಾಗಿ ಕಾಣ್ಬೇಕು ಅಂತಂದ್ರೆ ಅದಕ್ಕೆ ಅದರದೇ ಆದಂತ ಒಂದು ಟ್ರೇಡ್ ಮಾರ್ಕ್ ಇದ್ರೆ, ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್ ಇದ್ರೆ ಅದರ ಡೂಪ್ಲಿಕೇಸಿ ಆಗಲ್ಲ, ಡೂಪ್ಲಿಕೇಟ್ ಮಾಡುವಂತ ಸಂದರ್ಭ ಬರಲ್ಲ. ಅದು ಅದು ಇಫ್ ಎನಿ ಕಂಪ್ನಿ ಡಸ್ ಎನಿ ಡೂಪ್ಲಿಕೇಸಿ, ದ ಕೋರ್ಟ್ ಅಥವಾ ಕಾನೂನಿನ ನೆರವು ನಾವು ಹೋಗ್ಬೋದು, ಕಂಪ್ನಿಯವರು ಕಾನೂನಿನ ನೆರವು ಕೂಡ ತಗೋಬಹುದು. ಸೊ ದಟ್ ಈಸ್ ಡಿಫ್ರೆನ್ಶಿಯೇಟ್ಸ್ ದ ಪ್ರಾಡಕ್ಟ್, ಉತ್ಪನ್ನವನ್ನ ಪ್ರತ್ಯೇಕಿಸುತ್ತದೆ. ಇಟ್ ಮೇಕ್ಸ್ ಈಸಿ ಫಾರ್ ಕಸ್ಟಮರ್ಸ್ ಟು ಫೈಂಡ್ ದ ಕಂಪನಿ ಪ್ರಾಡಕ್ಟ್ಸ್. ಇಟ್ ಮೇಕ್ಸ್ ಪ್ರಾಡಕ್ಟ್ ಡಿಫ್ರೆಂಟ್ ಫ್ರಮ್ ದಟ್ ಆಫ್ ದ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ಸ್ ಆಫ್ ದ ಕಾಂಪಿಟೇಟರ್ಸ್. ಬೇರೆ ಇತರೆ ಕಾಂಪಿಟೇಟರ್ಸ್ ಏನ ಪ್ರಾಡಕ್ಟ್ ಅನ್ನ ಕಂಪೇರ್ ಮಾಡ್ಕೊಂಡ್ರೆ ಈ ಟ್ರೇಡ್ ಮಾರ್ಕ್ ಇರುವಂತ ಪ್ರಾಡಕ್ಟ್ಸ್ ಭಿನ್ನವಾಗಿ ಕಾಣುತ್ತೆ, ಅಟ್ರಾಕ್ಟ್ ಮಾಡುತ್ತೆ, ಅಂಡ್ ದೇ ವಿಲ್ ಗೆಟ್ ಮೋರ್ ಕಸ್ಟಮರ್ಸ್. ಇನ್ನೊಂದು ಮೆರಿಟ್ಸ್ ಆಫ್ ರಿಜಿಸ್ಟ್ರೇಷನ್ ಆಫ್ ಟ್ರೇಡ್ ಮಾರ್ಕ್ ಇಸ್ ರೆಕಗ್ನಿಷನ್ ಇನ್ ಪ್ರಾಡಕ್ಟ್ಸ್ ಕ್ವಾಲಿಟಿ. ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ಗೆ ಟ್ರೇಡ್ ಮಾರ್ಕ್ ಸಿಗತ್ತೆ ಅಂತ ಹೇಳಿ ಒಂದು ಒಂದು ಭರವಸೆ ಇರತ್ತೆ. ಆ ಒಂದು ಭರವಸೆ ಮೇಲೆ ಆ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಆಲ್ಸೋ ವಿಲ್ ಹ್ಯಾವ್ ಅ ವೈಟೇಜ್. ಇಟ್ ಗಿವ್ಸ್ ರೆಕಗ್ನಿಷನ್ ಟು ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್. ಕಸ್ಟಮರ್ಸ್ ಅಟ್ಯಾಚ್ ದ ಪ್ರಾಡಕ್ಟ್ಸ್ ಕ್ವಾಲಿಟಿ ವಿತ್ ದ ಬ್ರ್ಯಾಂಡ್ ನೇಮ್. ಅದು ಈಗ ಕಂಪ್ನಿ ಟ್ರೇಡ್ ಮಾರ್ಕ್ ಅನ್ನ ನೋಡಿದ ತಕ್ಷಣ ಓಕೆ ಇಟ್ ಇಸ್ ಅ ವೆರಿ ಕ್ವಾಲಿಟಿ ಪ್ರಾಡಕ್ಟ್ ಕೊಡುವಂತ ಕಂಪ್ನಿ, ಒಳ್ಳೆ ಪ್ರಾಡಕ್ಟ್ ಇರುವಂತ ಕಂಪ್ನಿಗೇನೆ ಟ್ರೇಡ್ ಮಾರ್ಕ್ ಸಿಗತ್ತೆ ಅಂತ ಒಂದು ಫೀಲಿಂಗ್ ಇರತ್ತೆ, ಅದ್ರ ತಕ್ಕಂತೆ ಕ್ವಾಲಿಟಿ ಕೂಡ ಒಂದು ಲೆವೆಲ್ ಆಗಿರತ್ತೆ. ಸೊ ಇಟ್ ವಿ ಗಿವ್ ರೆಕಗ್ನಿಷನ್ ಟು ದ ಪ್ರಾಡಕ್ಟ್ಸ್ ಕ್ವಾಲಿಟಿ. ದೆನ್ ಅಟ್ರಾಕ್ಟ್ ಹ್ಯೂಮನ್ ರಿಸೋರ್ಸ್, ಮಾನವ ಸಂಪನ್ಮೂಲವನ್ನ ಆಕರ್ಷಿಸುತ್ತದೆ. ಸೊ ಇಟ್ ಇಸ್ ವೆರಿ ಸಿಂಪಲ್. ಈಗ ಒನ್ಸ್ ಯು ಗೋ ಔಟ್ ಆಫ್ ಯುವರ್ ಡಿಗ್ರಿ ಕ್ಲಾಸಸ್ ಎಲ್ಲ ಮುಗಿಸಿಂದ ಒನ್ಸ್ ಯು ಗೋ ಔಟ್ ಇನ್ ದ ಜಾಬ್ ಮಾರ್ಕೆಟಿಗೆ ಹೋದಾಗ ನೀವು ಡೆಫಿನೆಟ್ಲಿ ಯಾವ ಕಂಪ್ನೀಸ್ ಅನ್ನ ಪ್ರಿಫರ್ ಮಾಡಿರ್ತೀರಿ, ವಿಚ್ ಇಸ್ ರಿಜಿಸ್ಟರ್ಡ್ ಅಥವಾ ವಿಚ್ ಹ್ಯಾಸ್ ಅ ಗುಡ್ ವಿಲ್, ಒಳ್ಳೆ ಹೆಸರನ್ನ ಗಳಿಸಿದ ಕಂಪ್ನಿ, ವಿಚ್ ಇಸ್ ಹ್ಯಾವಿ ವಿಚ್ ಇಸ್ ಆಲ್ಮೋಸ್ಟ್ ಅ ಮಾರ್ಕೆಟ್ ಲೀಡರ್ ಇರುವಂತ ಕಂಪ್ನೀಸ್ ಅನ್ನ ನೀವು ಅಪ್ರೋಚ್ ಮಾಡಿರ್ತೀರಲ್ವಾ, ಯು ವಿಲ್ ಬಿ ಟ್ರೈಂಗ್ ಟು ಗೆಟ್ ಅ ಜಾಬ್ ಇನ್ ದೋಸ್ ಕಂಪನೀಸ್. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಅಟ್ರಾಕ್ಟ್ ಹ್ಯೂಮನ್ ರಿಸೋರ್ಸ್. ಯಂಗ್ ಪೀಪಲ್,
ಯಂಗ್ ಪೀಪಲ್ ಅಸ್ಪೈರ್ ಟು ಜಾಯಿನ್ ಬಿಗ್ ಬ್ರ್ಯಾಂಡ್ಸ್ ಆಸ್ ಇಟ್ ಆಕ್ಟ್ಸ್ ಆಸ್ ಅ ಮ್ಯಾಗ್ನೆಟ್, ಒಂದು ಮ್ಯಾಗ್ನೆಟ್ ಮ್ಯಾಗ್ನೆಟ್ ಏನಿದೆ ಅದರ ಒಂದು ಮ್ಯಾಗ್ನೆಟ್ ಹೆಂಗ್ ಅಟ್ಯಾಕ್ ಮಾಡುತ್ತೆ ಆ ತರ ಈ ಬ್ರ್ಯಾಂಡೆಡ್ ಅಥವಾ ಟ್ರೇಡ್ ಮಾರ್ಕ್ ಇರುವಂತ ಕಂಪ್ನೀಸ್ ಯಂಗ್ ಪೀಪಲ್ ಯಂಗ್ ಟ್ಯಾಲೆಂಟೆಡ್ ಬಾಯ್ಸ್ ಅಂಡ್ ಗರ್ಲ್ಸ್ ಆರ್ ಗೆಟಿಂಗ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದೋಸ್ ಬಿಗ್ ಕಂಪನೀಸ್ ವಿಚ್ ಹ್ಯಾವ್ ಗುಡ್ ಟ್ರೇಡ್ ಮಾರ್ಕ್ ಅಂಡ್ ಟ್ರೇಡ್ ನೇಮ್, ಏನ್ ಮಾರ್ಕೆಟ್ ಲೀಡರ್ಸ್ ಆಗ್ತಾರೆ. ಸೊ ಆ ಒಂದು ಕಂಪನೀಸ್ ಗೆ ಅಟ್ರಾಕ್ಟ್ ಆಗತ್ತೆ. ಇಟ್ ಇನ್ಸ್ಪೈರ್ಸ್ ದ ಪಾಸಿಟಿವ್ ಇಮೇಜ್ ಆಫ್ ದ ಆರ್ಗನೈಸೇಷನ್ ಅಂಡ್ ದಸ್ ಕ್ಯಾಂಡಿಡೇಟ್ಸ್ ಆರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಮ್ ಈಸಿಲಿ. ದಿಸ್ ರೆಡ್ಯೂಸಸ್, ಇದರಿಂದ ಏನ್ ಲಾಭ ಇದೆ ಕಂಪನಿಯವರಿಗೆ, ದಿಸ್ ರೆಡ್ಯೂಸಸ್ ದ ಕಾಸ್ಟ್ ಟುವರ್ಡ್ಸ್ ಹೈರಿಂಗ್ ಅಂಡ್ ರಿಲೇಟೆಡ್ ಆಕ್ಟಿವಿಟೀಸ್. ಒಂದು ಜಾಹೀರಾತ್ ಕೊಡಬೇಕು, ಇಷ್ಟು ವೇಕೆನ್ಸೀಸ್ ಇದೆ ಅಂತ ಇಂಟರ್ವ್ಯೂ ಕರಿಬೇಕು ಅಲ್ವಾ, ಎಷ್ಟೋ ಪ್ರೊಸೀಜರ್ಸ್ ಮಾಡ್ಕೊಂಡು ಒಂದು ಎಂಪ್ಲಾಯಿನ ಕರ್ಕೊಂಡು ಹೈಯರ್ ಮಾಡಿರ್ತಾರೆ ಕಂಪನಿಯವರು. ಸೊ ಈ ಎಲ್ಲಾ ಪ್ರೊಸೀಜರ್ಸ್ ಕಡಿಮೆ ಆಗತ್ತೆ ವೆನ್ ಟ್ಯಾಲೆಂಟೆಡ್ ಪೀಪಲ್, ರಿಯಲ್ ಟ್ಯಾಲೆಂಟೆಡ್ ಸ್ಕಾಲ್, ಬಹಳಷ್ಟು ಸ್ಕೋರ್ ಮಾಡಿರುವಂತ ಕ್ಯಾಂಡಿಡೇಟ್ಸ್, ಒಳ್ಳೆ ರಿಸಲ್ಟ್ಸ್ ಅನ್ನ ತಂದಿರುವಂತ ಕ್ಯಾಂಡಿಡೇಟ್ಸ್ ಜಾಬಿಗೆ ಬರ್ತಾರೆ ಅಂತ ಕಂಪನೀಸ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಅಂತ ಇನ್ನೊಂದು ಅಡ್ವಾಂಟೇಜ್ ಅನ್ನ ಹೇಳ್ತೀವಿ. ಸೊ ದಿಸ್ ಆರ್ ದಿ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಟ್ರೇಡ್ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್. ಓಕೆ, ಸೊ ಸ್ಟೂಡೆಂಟ್ಸ್, ದಿಸ್ ಈಸ್ ಅ ಫೈನಲ್ ಸೆಷನ್ ಆಫ್ ದಿಸ್ ಪಾರ್ಟ್ ಆಫ್ ದಿಸ್ ಸೆಷನ್ ರೀಕ್ಯಾಪ್. ಟ್ರೇಡ್ ಮಾರ್ಕ್ ಅದರ ಮೀನಿಂಗ್, ಬ್ರ್ಯಾಂಡ್ ನೇಮ್ ಅದರ ಮೀನಿಂಗ್, ಮತ್ತೆ ಡಿಫ್ರೆನ್ಸ್ ಬಿಟ್ವೀನ್ ಬ್ರ್ಯಾಂಡ್ ಅಂಡ್ ಟ್ರೇಡ್ ಮಾರ್ಕ್ ಅನ್ನ ನೋಡಿದ್ವಿ, ಮತ್ತೆ ಲಾಸ್ಟಿಗೆ ರಿಜಿಸ್ಟ್ರೇಷನ್ ಆಫ್ ಟ್ರೇಡ್ ಮಾರ್ಕ್ ನ ಅಡ್ವಾಂಟೇಜಸ್ ಅನ್ನ ವಿ ಹ್ಯಾವ್ ಸೀನ್. ಸೊ ದಿ ಎವ್ರಿಥಿಂಗ್ ವಿಲ್ ಬಿ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಯು ಕ್ಯಾನ್ ಟೇಕ್ ಡೌನ್ ದಿ, ಯು ಕ್ಯಾನ್ ಡೌನ್ಲೋಡ್ ಇಟ್ ಅಂಡ್ ಯೂಸ್ ದಟ್ ನೋಟ್ಸ್ ವಿಚ್ ಐ ವಿಲ್ ಬಿ ಗಿವಿಂಗ್ ಇಟ್ ಇನ್ ಮೈ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಚಾನಲ್ ಅಲ್ಲಿ ಸಿಗುತ್ತೆ. ಟಿಲ್ ಐ ಕಮ್ ಬ್ಯಾಕ್ ವಿತ್ ಮೈ ನೆಕ್ಸ್ಟ್ ವಿಡಿಯೋ, ಹ್ಯಾವ್ ಅ ನೈಸ್ ಡೇ, ಟೇಕ್ ಕೇರ್.